ಹಲೋ, ಹಾಯ್, ನಮಸ್ಕಾರ ವೀಕ್ಷಕರೇ, ಕ್ವಿಕ್ ಸುದ್ದಿಗೆ ಸುಸ್ವಾಗತ. ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಒಂದು ಕಡೆ ಆದರೆ ಉಳಿದವರು ಇನ್ನೊಂದು ಕಡೆನಾ, ಎಲ್ಲರೂ ನನ್ನ ಜೊತೆ ಜಗಳ ಆಡ್ತಾರೆ ಅಂತ ಕಣ್ಣೀರು ಹಾಕಿದ ಸಂಗೀತ ಅವ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಫುಲ್ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರನ್ನು ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಮೊನ್ನೆ ಮೈಕಲ್ ಮತ್ತು ತುಕಾಲಿಸ್ ಸಂತು ಜೊತೆ ಜಗಳ ಆದಮೇಲೆ ಬಾತ್ರೂಮಿಗೆ ಹೋಗಿ ಕಣ್ಣೀರು ಹಾಕಿದ್ದಾರೆ. ಅವರನ್ನು ಪ್ರತಾಪ್ ಅವರು ಸಮಾಧಾನ ಪಡಿಸಿದ್ದಾರೆ. ಸಂಗೀತ ಅವರು ಹೀಗೆ ಮುಂದುವರಿಯುತ್ತಾ, ನನಗೆ ಆಟ ಸೋತೆ ಅಂತ ಬೇಸರ ಇಲ್ಲ, ನಾನು ಏನೂ ಮಾಡದೇ ಇದ್ದರೂ ಈ ಮನೆ ನನ್ನ ವಿರುದ್ಧ ಇದೆ, ಎಲ್ಲರ ಬಳಿ ಕೈ ಕಲ್ಲು ಹಿಡಿಸ್ಕೊಂಡು ನನ್ನ ಹತ್ರ ಮಾತಾಡಿ ಅಂತ ಹೇಳೋಕೆ ಆಗೋದಿಲ್ಲ ಅಂತ ಸಂಗೀತ ಅವರು ಪ್ರತಾಪ್ ಅವರ ಜೊತೆ ನಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಇನ್ನು ವೀಕ್ಷಕರೇ, ಸಂಗೀತ ಅವರನ್ನು ಕಂಡ್ರೆ ಯಾರ್ಯಾರಿಗೆ ಆಗಲ್ಲ ಅಂತ ಒಂದು ಸಲ ನೋಡ್ಕೊಂಬರೋದಾದ್ರೆ, ಸಂಗೀತ ಅವರು ತನಿಷಾ ಮತ್ತು ಕಾರ್ತಿಕ್ ಜೊತೆಯೂ ಮನಸ್ತಾಪ ಮಾಡಿಕೊಂಡಿದ್ದಾರೆ. ತುಕಾಲಿ ಸಂತು ಅವರಿಗೂ ಸಂಗೀತ ಅವರಿಗೂ ಹಾಗೆ ಬರೋದಿಲ್ಲ. ಇನ್ನು ವಿನಯ್ ಗೌಡ ಸಂಗೀತ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತೇನಿಲ್ಲ. ಅವರು ಎಷ್ಟು ಜಗಳ ಮಾಡಿಕೊಂಡಿದ್ದಾರೆ, ಎಷ್ಟು ಕಿತ್ತಾಡಿಕೊಂಡಿದ್ದಾರೆ ಅಂತ ವೀಕ್ಷಕರೇ ನಿಮಗೆ ಗೊತ್ತು. ಇನ್ನು ಸ್ವರ್ತು ಸಂತೋಷ್ ಅವರು ಸಂಗೀತ ಅವರು ಅಪರೂಪಕ್ಕೆ ಮಾತಾಡಬಹುದು, ಆದರೆ ಇವರ ಇಬ್ಬರ ಮಧ್ಯವೂ ತುಂಬ ಭಿನ್ನಾಭಿಪ್ರಾಯ ಇದೆ. ಮೈಕಲಿಗೂ ಸಂಗೀತಗೂ ಆಗಿ ಬರೋದಿಲ್ಲ. ಮೊನ್ನೆ ಅಷ್ಟೇ ಸರಿ ಮಾಡಿ ಜಗಳ ಮಾಡಿಕೊಂಡ್ರು ಮೈಕಲ್ ಮತ್ತು ಸಂಗೀತ ಅವರು. ಧ್ರುವನ್ ಪ್ರತಾಪ್ ಜೊತೆ ಮಾತ್ರ ಸಂಗೀತ ಅವರು ಸರಿಯಾಗಿದ್ದಾರೆ. ಸಿರಿ ಅವರು ಸಂಗೀತ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಜೈ ಜೈ ಅನ್ನೋದಿಲ್ಲ. ಇದೆಲ್ಲದರ ನಡುವೆ ಸಂಗೀತ ಅವರು ತಮ್ಮ ದುಃಖವನ್ನು ಧ್ರುವನ್ ಪ್ರತಾಪ್ ಜೊತೆ ತೋಡಿಕೊಂಡಿದ್ದಾರೆ. ಸಂಗೀತ ಅವರು ಪ್ರತಾಪ್ ಅವರ ಹತ್ರ ಈ ರೀತಿಯಾಗಿ ಹೇಳಿದ್ದಾರೆ, ನನ್ನ ಜೊತೆ ಸುಮ್ಮನೆ ಜಗಳ ಆಡ್ತಾರೆ, ನನಗೆ ಜಗಳ ಆಡೋಕ್ಕೆ ಮನಸ್ಸೇ ಇರೋದಿಲ್ಲ, ಏನಾದರೂ ಹೇಳಿದ್ನ ಕೂಗಾಡಿದ್ನ ಯಾಕೆ ಸುಮ್ಮನೆ ಕೆದಕಿ ಕೆದಕಿ ಬರುತ್ತಾರೆ, ನಾನು ಅವರಿಗೆ ಬಕೆಟ್ ಹಿಡಿಯೋಲ್ಲ ಅಂತ ಹೀಗೆ ಮಾಡೋದಾ, ನನಗೆ ತುಕಾಲಿ ಸಂತು ಅವರಿಗೆ ಶೇಕೆಂಡ್ ಮಾಡೋಕ್ಕೆ ಇಷ್ಟನೇ ಇಲ್ಲ, ಇದು ನನ್ನ ತಪ್ಪ, ನಾನು ಯಾರಿಗೆ ಏನು ಮಾಡಿದ್ದೀನಿ, ಸುಮಾರು ವಿಷಯದಲ್ಲಿ ನಾನು ಬದಲಾಗುತ್ತಿದ್ದೇನೆ, ಆದರೂ ಕೂಡ ಅವರೆಲ್ಲ ಹೀಗೆ ಮಾಡುತ್ತಾರೆ, ಪ್ರತಿ ಸಲ ಕ್ಯಾಪ್ಟನ್ಸಿಯನ್ನು ಕಿತ್ಕೋತಾರೆ, ಆಮೇಲೆ ನೀನು ಕ್ಯಾಪ್ಟನ್ ಆಗಿದೆಯಾ ಅಂತ ಕೇಳ್ತಾರೆ, ಆಮೇಲೆ ಎಲ್ಲರೂ ನನ್ನನ್ನು ಗುರಾಯಿಸುತ್ತಾರೆ, ಮೆಂಟಲ್ ಟಾರ್ಚರ್ ಅಂದರೆ ಇದು ಅಂತ ಸಂಗೀತ ಅವರು ಧ್ರುವನ್ ಪ್ರತಾಪ್ ಜೊತೆ ದುಃಖ ತೋಡಿಕೊಂಡಿದ್ದಾರೆ. ಇದಕ್ಕೆ ಧ್ರುವನ್ ಪ್ರತಾಪ್ ಅವರು ಕಾಮಾಗಿ ಸಂಗೀತ ಅವರನ್ನು ಸಮಾಧಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಿನ್ನೆ ನಡೆದ ಎಪಿಸೋಡಿನಲ್ಲಿ ಶ್ರುತಿ ಅವರು ಕೂಡ ಸಂಗೀತ ಅವರಿಗೆ ಧೈರ್ಯ ತುಂಬಿದ್ದಾರೆ, ಒಂದು ಹಾಡು ಹೇಳುವ ಮೂಲಕ ಅವರಿಗೆ ಇನ್ನಷ್ಟು ಧೈರ್ಯವನ್ನು ತುಂಬಿದ್ದಾರೆ ಶ್ರುತಿ ಅವರು ಅಂತಲೇ ಹೇಳ್ಬೋದು. ಇನ್ನು ನನ್ನ ಅನಿಸಿಕೆಯ ಪ್ರಕಾರ ವೀಕ್ಷಕರು ಹೇಳಬೇಕು ಅಂದರೆ ಸಂಗೀತ ಅವರು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ಮುಂಚೆ ಹೇಗೆ ಆಡ್ತಾಯಿದ್ರು ಅವರು, ಇಂಡಿಪೆಂಡೆಂಟಾಗಿ ಎಷ್ಟು ಸ್ಟ್ರಾಂಗ್ ಆಗಿದ್ರು, ಹೋಗ್ತಾ ಹೋಗ್ತಾ ಅವರು ಸ್ಟ್ರಾಂಗ್ ಹೇಳೋದನ್ನು ಮರ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಡೋಸನ್ನೇ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು. ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ಕಂಡ್ರೆ ಯಾರಿಗೂ ಆಗಲ್ಲ ಹೇಳೋದನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಆಡಬೇಕು, ನನಗೆ ನಾನೇ ಅಂತಲೇ ಆಡಬೇಕು ಅವರು, ಆಗ ಮಾತ್ರ ಅವರು ಬಿಗ್ ಬಾಸನ್ನು ವಿನ್ ಆಗೋಕ್ಕೆ ಸಾಧ್ಯ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ, ಸಂಗೀತ್ ಅವರು ಬಿಗ್ ಬಾಸ್ ವಿನ್ ಆಗ್ತಾರಾ ಅಥವಾ ಫೈನಲಿಸ್ಟಲ್ಲಿ ಬರ್ತಾರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಕ್ಷಕರೇ, ಸಂಗೀತ್ ಅವರು ಬಿಗ್ ಬಾಸ್ ವಿನ್ ಆಗಬೇಕು ಅಂದರೆ ತಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿ ಇಂಡಿಪೆಂಡೆಂಟಾಗಿ ಆಡಲೇಬೇಕು, ನಮಗೆ ನಾವೇ ಅಂತಲೇ ಆಡಬೇಕು, ಆವಾಗ ಮಾತ್ರ ಅವರು ಬಿಗ್ ಬಾಸ್ ವಿನ್ ಆಗೋಕ್ಕೆ ಸಾಧ್ಯ. ಇದಿಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ವೀಕ್ಷಕರೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ. ಇನ್ನು ನಮ್ಮ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.